समय के स्वागत नानु आर्जे मंजु हिरोली ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಇಂದು ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಸ್ವಾಮಿ ವಿವೇಕಾನಂದ ಅವರ 154ನೆಯ ಜನ್ಮದಿನಾಚರಣೆಯನ್ನ ಅದ್ಧೂರಿಯಾಗಿ ಆಚರಿಸಲಾಯಿತು. ಸ್ವಾಮಿ ವಿವೇಕಾನಂದರು ಯುವ ಜನರ ಮೇಲೆ ಅಪರಿಮಿತವಾದ ವಿಶ್ವಾಸವನ್ನು ಹೊಂದಿದ್ದರು ಎಂದು ಕಲಬುರಗಿ ನಗರದ ರಾಮಕೃಷ್ಣ ಆಶ್ರಮದ ಮಹೇಶ್ವರಾನಂದ ಸ್ವಾಮೀಜಿ ಅವರು ಹೇಳಿದ್ದಾರೆ. ಜಿಲ್ಲಾಡಳಿತ, ಕಾಲೇಜು ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಇಂದು ಹಮ್ಮಿಕೊಂಡಿದ್ದ ಸ್ವಾಮಿ ವಿವೇಕಾನಂದರ 154ನೆಯ ಜನ್ಮದಿನಾಚರಣೆ ಮತ್ತು ಯುವ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು, ವಿವೇಕಾನಂದ ಹೆಸರೇ ಒಂದು ರೋಮಾಂಚನ, ಅವರ ಮಾತುಗಳು ಬೆಂಕಿಯ ಕಿಡಿಗಳು, ಅವರ ವಿಚಾರಗಳೇ ಇಂದು ದೇಶವನ್ನು ಆಳುತ್ತಿವೆ ಎಂದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಹನುಮಂತ್ ಮಲಾಜಿ ಅವರು ಅಧ್ಯಕ್ಷತೆ ವಹಿಸಿದರು. ವಿಧಾನ ಪರಿಷತ್ ಸದಸ್ಯ ಅಮರನಾಥ್ ಪಾಟೀಲ್, ಜಿಲ್ಲಾಧಿಕಾರಿ ಉಜ್ವಲ್ ಕುಮಾರ್ ಘೋಷ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಪಿ ಸಾಲುಂಕೆ, ಪ್ರೊಫೆಸರ್ ಶಿವಣ್ಣ ಎನ್, ಯುವಜನ ಮತ್ತು ಸಬಲೀಕರಣ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ನಾಗರಾಜ್ ಬಿ ಮಾಳ್ಗೆ, ತಹಶೀಲ್ದಾರ್ ಪ್ರಕಾಶ್ ಚಿಂಚೋಳಿಕರ್ ವೇದಿಕೆ ಮೇಲಿದ್ದರು. ತಾರ್ತೆಗ್ನೂರ್ ವಿವೇಕಾನಂದ ವಿದ್ಯಾಪೀಠದ ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದರ ವೇಷಭೂಷಣ ಧರಿಸಿ ಮಾಡಿದ ಭಾಷಣ ಗಮನ ಸೆಳೆಯಿತು. ನಮ್ಮ ಅದೃಷ್ಟವನ್ನು ರೂಪಿಸಿಕೊಳ್ಳುವವರು ನಾವೇ. ಪರಿಶುದ್ಧತೆ ಮತ್ತು ಶಾಂತತೆ, ಇವುಗಳಿಂದಾಗಿ ಆಡುವ ನಡಿಗೆ ಶಕ್ತಿ ಬರುತ್ತದೆ. ದೃಢ ಕಾಯರಾದ ಯುವಕರು ನನಗೆ ಬೇಕು, ವೀರ್ಯವಂತರಾದ ಯುವಕರು ನನಗೆ ಬೇಕು, ಕಾರ್ಯ ಸಾಮರ್ಥ್ಯವುಳ್ಳ ಯುವಕರು ನನಗೆ ಬೇಕು, ಅವರು ಶೀಲವಂತರಾಗಿರಬೇಕು. ಯಾರೇ
ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಡಾಕ್ಟರ್ ಅನಿಲ್ ಕುಮಾರ್ ಬಿ ಹಾಲು ಕಾರ್ಯಕ್ರಮವನ್ನು ನಿರೂಪಿಸಿದರು. ಜ್ಞಾನಜ್ಯೋತಿ ಕರಿಯರ್ ಅಕಾಡೆಮಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರದ ವತಿಯಿಂದ ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಇಂದು ವಿವೇಕ ಜ್ಯೋತಿ 2017 ಪ್ರಶಸ್ತಿ ಪ್ರದಾನ ಸಮಾರಂಭವು ನಡೆಯಿತು. 154ನೇ ಜಯಂತ್ಯೋತ್ಸವ ಅಂಗವಾಗಿ ಜ್ಞಾನಜ್ಯೋತಿ ಕರಿಯರ್ ಅಕಾಡೆಮಿ ಕಲಬುರಗಿ ವತಿಯಿಂದ ಕಲಬುರಗಿಯ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ವಿವೇಕ ಜ್ಯೋತಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ನಡೆದಾಡುವ ಕಂಪ್ಯೂಟರ್ ಎಂದಲೇ ಹೆಸರಾಗಿರುವ ಬಸವರಾಜ್ ಶಂಕರ್ ಉಮರಾಣಿ ಅವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಮಹಾಗಾವ್ನ ಕಳ್ಳಿಮಠ ಸಂಸ್ಥಾನದ ಪೂಜ್ಯಶ್ರೀ ಶಟಸ್ಥಲ ಬ್ರಹ್ಮಿ ಗುರುಲಿಂಗ ಶಿವಾಚಾರ್ಯರು ವಹಿಸಿದರು. ನೇತೃತ್ವವನ್ನ ಅಫ್ಜಲ್ಪುರ್ ಸಂಸ್ಥಾನ ಹಿರಿಮಠದ ಪೂಜ್ಯಶ್ರೀ ಶಟಸ್ಥಲ ಬ್ರಹ್ಮಿ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ವಹಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯ ಕೆಬಿ ಶಾಣಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ವಿದ್ಯಾಸಾಗರ್ ಕುಲಕರ್ಣಿ, ಬಿಜೆಪಿಯ ರಾಜ್ಯ ಹಿಂದುಳಿದ ವರ್ಗ ಮೋರ್ಚಾದ ಉಪಾಧ್ಯಕ್ಷ ರಾಜಗೋಪಾಲ್ ರೆಡ್ಡಿ, ಎಚ್ಕೆಸಿಸಿಐ ಅಧ್ಯಕ್ಷ ಸೋಮಶೇಖರ್ ಟೆಂಗಳಿ, ಈಶಾನ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ಇಲಿಯಾಸ್ ಭಾಗವಾನ್, ಜೆಡಿಎಸ್ ಮುಖಂಡ ಕೇದಾರ್ಲಿಂಗಯ್ಯ ಹಿರೇಮಠ್ ಆಗಮಿಸಿದರು. ವಿಶೇಷ ಆಹ್ವಾನಿತರಾಗಿ ದಿಶಾ ಪಿಯು ಕಾಲೇಜಿನ ಮುಖ್ಯಸ್ಥ ಶಿವಾನಂದ್ ಖಜೂರಿ, ಬಿಜೆಪಿ ಅಲ್ಪಸಂಖ್ಯಾತರ ಕಾರ್ಯದರ್ಶಿ ಮತೀನ್ ಪಟೇಲ್, ಜೇವರ್ಗಿಯ ಕಾಂಗ್ರೆಸ್ ಮುಖಂಡ ಸಕ್ರೆಪ್ಪ ಗೌಡ ಎಸ್ ಪಾಟೀಲ್, ವಕೀಲರಾದ ಈರನ್ಗೌಡ ಪೊಲೀಸ್ ಪಾಟೀಲ್ ಆಗಮಿಸಿದರು. ಸ್ವಾಮಿ ವಿವೇಕಾನಂದವರ 154ನೇ ಜಯಂತಿಯ ಅಂಗವಾಗಿ ಕಲಬುರಗಿ ನಗರದ ನಗರೇಶ್ವರ ಶಾಲೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ವಿವೇಕ ಜಾಗೃತಿ ಅಭಿಯಾನ ರ್ಯಾಲಿಯನ್ನು ನಡೆಸಲಾಯಿತು. ಸ್ವಾಮಿ ವಿವೇಕಾನಂದರ 154ನೇ ಜಯಂತಿಯ ಅಂಗವಾಗಿ ಕಲಬುರಗಿ ನಗರದ ನಗರೇಶ್ವರ ಶಾಲೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ವಿವೇಕ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ರ್ಯಾಲಿಯಲ್ಲಿ ಎಂಎಸ್ಐ, ಎಸ್ಬಿಆರ್ ಸೇರಿದಂತೆ ಕಲಬುರಗಿ ನಗರದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.
ಕಲಬುರಗಿ ನಗರದ ಪೂಜ್ಯ ದೊಡ್ಡಪ್ಪ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಂದು ರೈಲ್ವೆ ಟಿಸಿಗಳ ವಿಭಾಗೀಯ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಪೂಜ್ಯ ದೊಡ್ಡಪ್ಪ ಅಪ್ಪ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂದು ರೈಲ್ವೆ ಟಿಸಿಗಳ ವಿಭಾಗೀಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಶಾಸಕ ಕೆಬಿ ಶಾಣಪ್ಪ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಐಆರ್ಟಿಸಿಎಸ್ಒನ ಅಧ್ಯಕ್ಷ ಮನೀಷ್ ಶೃಂಗರ್ಷಿ, ವಿಭಾಗೀಯ ಕಾರ್ಯದರ್ಶಿ ಸಂಜೀವ್ ದುಬೆ, ವಿಭಾಗೀಯ ಅಧ್ಯಕ್ಷ ಶೈಲೇಂದ್ರ ಯಾದವ್, ಜಂಟಿ ಕಾರ್ಯದರ್ಶಿ ಎಸ್ಕೆ ವಾಗ್, ಆರ್ಗನೈಸೇಷನ್ ಸೆಕ್ರೆಟರಿ ಯೋಗೇಶ್ ಪಂಡಿತ್, ಸೋಲಾಪುರ್ನ ಡಿವಿಜನಲ್ ಸೆಕ್ರೆಟರಿ ಎನ್ಎ ಹಕೀಂ, ಡಿವಿಜನ್ ಪ್ರೆಸಿಡೆಂಟ್ ಪಿಬಿ ಗಾಯಕ್ವಾಡ್, ಎಸ್ಎಸ್ ಖಾಜಿ ಸೇರಿದಂತೆ ಇತರರಿದ್ದರು. ಹೀರೋ ಮೋಟೋಕ್ರಾಪ್ ಸಂಸ್ಥೆಯು ರೈತರಿಗೆ ಹೀರೋ ಬೈಕ್ ಖರೀದಿಯ ಮೇಲೆ ರಿಯಾಯಿತಿಯನ್ನು ಘೋಷಿಸಿದೆ. ಹೀರೋ ಮೋಟೋಕಾರ್ಪ್ ಸಂಸ್ಥೆ ರೈತರಿಗಾಗಿ ಹೀರೋ ಬೈಕ್ ಖರೀದಿಯ ಮೇಲೆ ರಿಯಾಯಿತಿ ಘೋಷಿಸಿದೆ ಎಂದು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್ ಮುಖ್ಯಸ್ಥರಾದ ಕೃಷ್ಣಾಜಿ ಕುಲಕರ್ಣಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ವರ್ಷ ನಿಮ್ಮ ಸಮಸ್ತ ನಾಡಿನ ರೈತ ಬಾಂಧವರಿಗಾಗಿ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಕೊಡುಗೆ ಜನವರಿ 31ರೊಳಗೆ ಜಾರಿಯಲ್ಲಿರುತ್ತದೆ ಮತ್ತು ಯಾವುದೇ ರೈತರು ನಿಮ್ಮ ರೈತ ಬಾಂಧವರು ಇರೋ ಯಾವುದೇ ಬೈಕನ್ನು ತಗೊಂಡುಕೊಂಡ್ರೂ ಕೂಡ ಅವರಿಗೆ 1500 ರೂಪಾಯಿ ಪ್ರತಿ ಗಾಡಿಯ ಮೇಲೆ ಒಂದು ರಿಯಾಯಿತಿ ಮತ್ತು ಕೊಡುಗೆಯನ್ನು ನಾವು ಕೊಡಲು ನಿರ್ಧರಿಸಿದ್ದೇವೆ. ಅದರ ಜೊತೆ ಜೊತೆಯಲ್ಲಿ ಸರ್ಕಾರಿ ನೌಕರರಿಗೂ ಕೂಡ ಈ ಸೌಲಭ್ಯ ಇರುತ್ತದೆ ಮತ್ತು ಕೇವಲ 1500 ರೂಪಾಯಿ ಪ್ಲಸ್ ನೇರವಾಗಿ ಅಂದರೆ ಡೈರೆಕ್ಟಾಗಿ ಅವರಿಗೆ ಕೊಡುಗೆ ಸಿಕ್ಕರೂ ಕೂಡ ಅದರ ಜೊತೆ ಜೊತೆಯಲ್ಲಿ ಟ್ಯಾಕ್ಸಸ್ ಅವರಿಗೆ ಕ್ಯಾಲ್ಕುಲೇಷನ್ ಮಾಡಿದರೆ ಸುಮಾರು 1800-1900 ರೂಪಾಯಿ ಅವರಿಗೆ ರಿಯಾಯಿತಿ ಸಿಗುತ್ತದೆ. ಆದ್ದರಿಂದ ಈ ಸಂಕ್ರಮಣದ ಏನು ಒಂದು ಶುಭ ಸಂದರ್ಭದ ಈ ಸಂದರ್ಭದಲ್ಲೆಲ್ಲ ನಮ್ಮ ರೈತ ಬಂಧುಗಳು ಈ ಕೊಡುಗೆ ಸದುಪಯೋಗವನ್ನು ಮಾಡಿಕೊಳ್ಬೇಕಂತ ನಾನು ಪತ್ರಿಕಾ ಮುಖಾಂತರ ನಮ್ಮ ಎಲ್ಲರನ್ನು ರೈತ ಬಂಧುಗಳಿಗೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಹೀರೋ ಮೋಟೋಕಾರ್ಪ್ ಕಂಪನಿಯ ರಾಜ್ಯ ವ್ಯವಸ್ಥಾಪಕ ಹರ್ಷವರ್ಧನ್, ಪ್ರಾದೇಶಿಕ ವ್ಯವಸ್ಥಾಪಕ ಸಂತೋಷ್ ಹೆಗಡೆ ಮತ್ತು ದೇವರಾಜ್ ಕುಲಕರ್ಣಿ ಇದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.